ಹತ್ತು ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಆ್ಯಂಡ್ ವೆನ್ ಐ ಸೇ ದಿಸ್ ಐ ಮೀನ್ ಇಟ್, ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್, ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಇದೇ ಮ್ಯಾಕ್ಸ್ ಬಗ್ಗೆ ತುಂಬ ಹಿಂದೆನೂ ಬೇಡ. ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:30 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು. ಬೆಳಗ್ಗೆ 3:30 ಪ್ಯಾಕಪ್ ಆದರೆ ಅಲ್ಲಿಂದ ಬಂದುಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ 1 ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಸೊ ಜಸ್ಟ್ ಫಾರ್ ಯು ನೋ. ಬಟ್ ಅಲ್ಲಿ ಬಂದ್ರೂ 5:30 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಂ, ಮಹಾಬಲಿಪುರಂಯಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲಗೋಷ್ಟರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 days ಆಫ್ ಸ್ಲೀಪ್. ಸಮಟೈಮ್ಸ್ ಅದು ಮಿಸ್ ಆಗೋದು. ಅಲ್ಲಿ ಬಂದು ನಿಂತರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ 9:00, 10:00 ನಿಂತರೆ ಅರೌಂಡ್ ಟಿಲ್ 2:00 ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ. 2 hours, 3 hours ಬ್ರೇಕ್ ಆ್ಯಂಡ್ 1 more episode. ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ಸು ಚೆನ್ನೈಲಿ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದವರು. ಸೊ ನೌ ಲೆಟ್ಸ್ ಕಮ್ ಫಾರ್ ಅಬೌಟ್ 100 days. ಡು ಯು ನೋ ದಿ ಎಫರ್ಟ್ ಐ ಆಮ್ ಟಾಕಿಂಗ್ ಅಬೌಟ್? ಸೊ ಹಾಗೆ ಬಂದಾಗ ಏನಾಗುತ್ತೆ, ಸಮಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ? ಮಾಡಿದ್ದೀನಿ. ಟೈಮ್ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದೆ. ಬಟ್ ಸಿ, ಸಮಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ, ದೋಸ್ ಕಾಂಟ್ರವರ್ಸೀಸ್ ಆ್ಯಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಆ್ಯಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. 3 movies announced. One is Billaranga Basha and one is your directorial project and Chetan's movie. So which will be your next? Ellathu nadithade Sharad avare, and Billaranga Basha is definitely going to go on air soon. Mm-hmm. on the floor, sorry. And ee cinema ge almost around 6 years, 7 years in the we have been working even before Vikrant Rona. And just so you know, ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಮಾಡೋಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವೇನೋ ಹೇಳೋಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು, ಅದು ಸಿ ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈಲಿ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ. ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು, ನಮ್ಮಲ್ಲಿ ನಮಗೆ ನಂಬಿಕೆ ಬಂತು, ಅನೂಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್. ಸೊ ಟುಡೇ ನಾವೇನು ಬಿಲ್ಲಾರಂಗ ಭಾಷೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್, ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ವಾಂಟ್ ಟು ಡೂ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ, ಅದಕ್ಕೋಸ್ಕರ ಟೈಮ್ ಆಯಿತು. ನೌ ಇಟ್ಸ್ ಗೋಣ್ ಗೋ ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ಗೋಣ ಬಿ ಒನ್ ಫಿಲ್ಮ್ ಆಫ್ ಇಟ್ಸ್ ಕೈಂಡ್. ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು.